ಮೂರು ದಿನಗಳ ಹಿಂದೆ ಗುಬ್ಬಿ ತಾಲೂಕು ಕೆಜಿ ಟೆಂಪಲ್ನ ಭವಾನಿ ಜುವೆಲ್ಲರ್ಸ್ಗೆ ನುಗ್ಗಿ ಸುಮಾರು 6 ಕೆಜಿ ಬೆಳ್ಳಿ ಕದ್ದಿದ್ದ ಕಳ್ಳರು ಮತ್ತೆ ಸೋಮವಾರ ತಡರಾತ್ರಿ ಕೆಜಿ ಟೆಂಪಲ್ನ ಲಕ್ಷ್ಮಿ ಜುವೆಲ್ಲರ್ಸ್ಗೆ ಕನ್ನ ಹಾಕಲು ಮುಂದಾಗಿದ್ದು ಸದ್ಯ ಅಂಗಡಿಯಲ್ಲಿ ಅಳವಡಿಸಿದ್ದ ಸೈರನ್ ಸೌಂಡ್ ಸದ್ದಾದ ಕಾರಣ ಬಿಟ್ನಲ್ಲಿದ್ದ ಪೊಲೀಸರು ಕೂಡಲೇ ಎಚ್ಚೆತ್ತು ಸ್ಥಳಕ್ಕೆ ಆಗಮಿಸಿದ್ದು ಗ್ಯಾಸ್ ಕಟರ್ ಸೇರಿದಂತೆ ಕೆಲವು ವಸ್ತುಗಳನ್ನ ಅಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾರೆ ಅವರನ್ನ ಬೆನ್ನತ್ತಿದ ಪೊಲೀಸರು ಗೋಪಾಲಪುರ ಬಳಿ ನಿಂತಿದ್ದ ಬುಲೆರೋ ವಾಹನದಲ್ಲಿದ್ದ ಒಬ್ಬ ವ್ಯಕ್ತಿಯನ್ನ ಹಿಡಿದಿದ್ದು ಇನ್ನಿಬ್ಬರು ತಪ್ಪಿಸಿಕೊಂಡಿದ್ದಾರೆ ಎಂಬ ಮಾಹಿತಿ ಒದಗಿದೆ ಕೆಜಿ ಟೆಂಪಲ್ ಅಲ್ಲಿ ಲಕ್ಷ್ಮಿ ಜುವೆಲ್ಲರ್ಸ್ ಅಂತ ಹೇಳಿ ರಾತ್ರಿ 2:20 ಕ್ಕೆ ನನಗೆ ಸೆನ್ಸರ್ ಅಲಾರಂ ಅಂತ ಫೋನ್ ಬಂತು ಫೋನ್ ನಾನು ನೋಡಿ ಅಲ್ಲಿಂದ ಲೈವ್ ಕ್ಯಾಮೆರಾದಲ್ಲಿ ನೋಡಿದೆ ಅಲ್ಲಿಂದ ಅಷ್ಟೊತ್ತಿಗೆ 1 ನಿಮಿಷದಲ್ಲಿ ಅದು ಫುಲ್ ಸೆನ್ಸರ್ ಇಲ್ಲಿ ಆಚೆ ಸೈರನ್ ಬರುತ್ತೆ ಅಲ್ಲಿ ಬೀಟ್ ಪೊಲೀಸ್ ಅಷ್ಟರಲ್ಲಿ ಅವರು ಬಂದಿದ್ದಾರೆ ಆ ಸೌಂಡ್ ಕೇಳಿ ಅವರು ಕಳ್ಳರು ಅಲ್ಲಿಂದ ಬಿಟ್ಟು ಆ ಸೌಂಡಿಗೆ ಎದುರುಕೊಂಡು ಓಡೋಗಿದ್ದಾರೆ ಆಮೇಲೆ ಪೊಲೀಸ್ ಬರ್ತಿದ್ದಂಗೆ ಅವರು ನನಗೆ ಇಮಿಡಿಯೇಟಾಗಿ ಕಾಲ್ ಮಾಡಿದ್ರು ಅಷ್ಟ ಬರೋ ಅಷ್ಟರಲ್ಲಿ ನಮ್ಮ ಎಸ್ಐ ಸಾಹೇಬರು ಎಲ್ಲ ಬಂದು ಇಲ್ಲಿ ಮೈಸೂರು ಜಾಗದಲ್ಲಿ ಮತ್ತು ನೈಟ್ ಎಲ್ಲ ಸುತ್ತಮುತ್ತ ನೋಡಿ ಮತ್ತು ನೈಟ್ ಎಲ್ಲ ಒಂದು 3 ಗಂಟೆ 4 ಗಂಟೆಯಲ್ಲಿ ಓಡಾಡಿ ಒಬ್ಬ ಸಿಕ್ಕಿದ್ದಾನೆ ಗಾಡಿ ಮತ್ತು ಗಾಡಿ ಸಮೇತ ಒಬ್ಬರು ಸಿಕ್ಕಿದ್ದಾರೆ ಅವನು ಕರ್ಕೊಂಡೋಗಿ ಸ್ಟೇಷನ್ ಕುಂದಿಸ್ಕೊಂಡಿದ್ದಾರೆ ಇನ್ನೊಬ್ಬ ಇವರು ಸಿಕ್ಕಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಹೋಗಿದ್ದಾರೆ ಒಟ್ಟಾರೆಯಾಗಿ ಚಿನ್ನ ಬೆಳ್ಳಿ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿರುವ ಕಳ್ಳರು ಈ ಕೃತ್ಯಕ್ಕೆ ಮುಂದಾಗಿರುವುದು ಸಾರ್ವಜನಿಕರಲ್ಲಿ ಆತಂಕ ಮತ್ತು ಭಯವನ್ನ ಮೂಡಿಸಿದೆ ಪೊಲೀಸರು ಈಗಾಗಲೇ ಕಳ್ಳರ ಎಡೆಮುರಿ ಕಟ್ಟಿದ್ದು ತಪ್ಪಿಸಿಕೊಂಡವರಿಗಾಗಿ ಜಾಲ ಬೀಸಿದ್ದಾರೆ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ